ಇನ್ನು ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿಗೆ ಯಾರಿಗೋ ಒಬ್ರಿಗೂ ವಶೀಕರಣ ಆಗಿರುತ್ತೆ, ಅಂದರೆ ಯಾರೋ ಒಬ್ರು ಬೇರೆಯವ್ರ ವಶೀಕರಣ ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ, ನಿಮ್ಮ ಗಂಡನಿಗೋ ಅಥವಾ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಮಕ್ಕಳಿಗೋ ವಶೀಕರಣ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ಅದು ನಿಮ್ಮ ಮಾತು ಕೇಳಿದಾಗೆ ನಿಮ್ಮಿಬ್ಬರು ದೂರ ಮಾಡೋದಕ್ಕೆ, ಅವರು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ದುಡ್ಡುಗೋಸ್ಕರನೋ ಏನು ಮಾಡ್ತಾರೆ, ವಶೀಕರಣ ಪ್ರಯೋಗ ಮಾಡಿರ್ತಾರೆ. ನಿಮಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ನನ್ನ ಮಾತೇ ಕೇಳ್ತಲ್ಲ, ಅವ್ರ ಮಾತನ್ನು ಕೇಳ್ತಾ ಇರ್ತಾರೆ, ಸ್ವಂತ ಅಮ್ಮನ ಮಾತು ಕೇಳ ತಂಗಿ ಮಾತು ಕೇಳ್ತಾ ಇರ್ತಾರೆ, ಏನು ಮಾಡ್ತೀರಾ ಅಥವಾ ಅಣ್ಣನ ಮಾತು ಕೇಳ್ತಾ ಇರ್ತಾರೆ. ಈ ಥರ ಇತ್ತು ಅಂತಂದಾಗ ಹೇಗೆ ಇದನ್ನು ಬಿಡಿಸುವುದು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು, ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಭಾಳಷ್ಟು ಜನಕ್ಕೆ ಹೊಟ್ಟೆ ನೋವು ಇರುತ್ತೆ. ಈ ಹೊಟ್ಟೆ ನೋವು ಪಿರಿಯಡ್ಸಿಂದ ಹೊಟ್ಟೆ ನೋವು ಬರ್ಬೋದು, ಅಥವಾ ಗ್ಯಾಸ್ಟ್ರಿಕ್ಕಿಂದ ಹೊಟ್ಟೆ ನೋವು ಬರ್ಬೋದು, ಅಥವಾ ಇನ್ನೇ ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವು ಬರಬಹುದು ಅಂತಲ್ಲ. ಹಾಗಾಗಿ ಹೊಟ್ಟೆ ನೋವು ಇತ್ತು ಅಂತಂದರೆ ನೋಡಿ, ಹೊಟ್ಟೆ ನೋವು ಅಂತಂದರೆ ಶರೀರದ ಎಡಭಾಗದಲ್ಲಿ ನಿಮಗೇನಾದ್ರೂ ನೋವು ಆಯಿತು ಅಂದರೆ ಹೊಟ್ಟೆ ನೋವೇ. ಶರೀರದ ಈ ಒಂದು ಏನಿದೆ ಎಡಭಾಗದಲ್ಲಿ ಬಿಟ್ಟು ಕೆಳಗಡೆ ಇದೆ, ಅದು ಕರುಳಿನ ಬೇನೆ ಅಂತ ಹೇಳ್ತಾರಲ್ಲ, ಇಂಟೆಸ್ಟೈನ್ ಅಂತ ಇರುತ್ತೆ. ಹ್ಯೂಮನ್ ಅನಾಟಮಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕೆಳಭಾಗದಲ್ಲಿ ಲೆಫ್ಟ್ ಸೈಡಲ್ಲಿದ್ದರೆ ಅದು ಹೊಟ್ಟೆ ನೋವು. ನೀವೇನು ಕೊಡ್ತೀರಾ, ನೀವು ಬಲಭಾಗದಲ್ಲಿದ್ದರೆ ಅದು ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ, ಅಥವಾ ಕೆಳಭಾಗದಲ್ಲಿದ್ದರೆ ಕಿಬ್ಬೊಟ್ಟೆ ಇತ್ತು ಅಂತ ಅದು ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಹೊಟ್ಟೆ ನೋವು ಅಂತಂದರೆ ಎಸ್ಪೆಷಲಿ ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ, ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಲೆಫ್ಟ್ ಸೈಡಲ್ಲಿ ಇದ್ದರೆ ಮಾತ್ರ ಹೊಟ್ಟೆ ನೋವು ಅದಲ್ಲ. ಭಾಳಷ್ಟು ಜನಕ್ಕೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ಕಿಬ್ಬೊಟ್ಟೆ ಕೆಳಗಡೆ ಇದೆಲ್ಲ ನೋವಾಗುತ್ತೆ, ಅದೆಲ್ಲ ಒಂದು ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಯಾವುದೇ ರೀತಿಯಂಥ ಹೊಟ್ಟೆ ನೋವು, ಒಟ್ಟಿನಲ್ಲಿ ಈ ಒಂದು ಎದೆಯ ಭಾಗದ ಕೆಳಗಡೆ ಇಂದ ಮತ್ತು ಈ ಸೊಂಟದ ಮೇಲ್ಭಾಗದ ಸ್ವಲ್ಪ ಸೊಂಟದ ಮೇಲ್ಭಾಗದವರೆಗೂ ಏನೇ ಹೊಟ್ಟೆ ನೋವು ಬಂತು ಅಂತಂದರೆ, ಈ ಸರಳವಾದಂತಹ ಮುದ್ರೆಯನ್ನು ಮಾಡಿ. ಏನಿಲ್ಲ, ಎಡಗೈ ಹಿಂಗೆ ಅಂಗೈ ಇಟ್ಕೊಳ್ಳಿ, ಎಡಗೈನ ಅಂಗೈ ಮೇಲೆ ಬಲಗೈನ ಹಂಗೆ ಇಟ್ಕೊಳ್ಳಿ, ಪ್ಲಸ್ ಮಾರ್ಕಲ್ಲಿ ಏನಲ್ಲಿ ಪ್ಲಸ್ ಮಾರ್ಕ್ ಅಂದಂಗೆ ಇರಬೇಕು ನೋಡಿ. ಇದು ಹಿಂಗೆ ಇಟ್ಕೊಂಡು ಹೊಟ್ಟೆ ನೋವು ಹೋಗಲಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಹಿಂಗೆ ಇಟ್ಕೊಳ್ಳಿ, ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಒಂದು 10 ಸರಿ 20 ಸರಿ ನೀವು ಹೊಟ್ಟೆ ನೋವು ಹೋಗಲಿ ಹೊಟ್ಟೆ ನೋವು ಹೋಗಲಿ ಹೊಟ್ಟೆ ನೋವು ಅಂತ ನೀವು ಸಂಕಲ್ಪ ಮಾಡ್ತಾ ಇತ್ತು ಅಂತಂದರೆ, ಹೇಳ್ತಾ ಇತ್ತು ಅಂತಂದರೆ ಬೇಗ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. 5-6 ನಿಮಿಷದಲ್ಲಿ ಹೊಟ್ಟೆ ನೋವು ಹೊರಟೋಗ್ಬಿಡ್ತೀವಿ, ಸಂಕಲ್ಪ ಮಾಡಿಲ್ಲ 10 ನಿಮಿಷಕ್ಕೆ ಹೊರಟೋಗ್ಬಿಡ್ತದೆ. ನೀವು ಹೊಟ್ಟೆ ನೋವು ಹೋಗಲಿ ಹೊಟ್ಟೆ ನೋವು ಹೋಗಲಿ ಹೊಟ್ಟೆ ನೋವು ಹೋಗಲಿ ಅಂದ್ಬಿಟ್ಟು ಫುಲ್ಲು ಮೈಯೆಲ್ಲ ಹಗುರ ಬಿಟ್ಬಿಟ್ಟು ಫ್ರೀಯಾಗಿ ಕೂತ್ಕೊಳ್ಳಿ ಗೊತ್ತಲ್ಲ, ಖಂಡಿತವಾಗ್ಲೂ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಈ ಹೊಟ್ಟೆ ನೋವು ಹೋಗಬೇಕು ಮೇನಾಗಿ ಅಂತಂದರೆ, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಚಿಟಿಕೆನ ಬಾಯಿಗೆ ಹಾಕೊಳ್ಳಿ, ಅದನ್ನು ಪೌಡ್ರ್ ಮಾಡಿ ಚಿಟಿಕೆ ಬಾಯಿಗೆ ಹಾಕೋತು ಅಂತಂದರೂ ಕೂಡ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ಸಿಂಪಲ್ಲಾಗಿ ಮಾಡಿ, ಏನಿಲ್ಲ ಹಿಂಗೆ ಇಟ್ಕೊಳ್ಳಿ ಸಾಕು, ನಿಮ್ಮ ಹೊಟ್ಟೆನ ಒಂದು 5-10 ನಿಮಿಷದಲ್ಲೇ ಮಾತ್ರೆ ತೊಗೊಂಡ್ರೆ 1/2 ಗಂಟೆ ಬೇಕು, ಅದು 5-10 ನಿಮಿಷದಲ್ಲಿ ನಿಮ್ಗೆ ಹೊರಟೋಗ್ಬಿಡುತ್ತೆ. ಬೇಗ ನೀವು ಹೊಟ್ಟೆನ ಹೋಗಲಿ ಅಂತ ಅಂದ್ಕೋತಾ ಇತ್ತು ಅಂತಂದರೆ, ಕೇವಲ 5 ನಿಮಿಷ ಸಾಕು ಹೊಟ್ಟೆನ ಹೊರಟೋಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೇದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ, ಗುರುಗಳೇ ತಲೆ ಕೆಟ್ಟೋಗ್ಬಿಟ್ಟೆ, ದುಡ್ಡು ಮಾತ್ರ ಹುಟ್ಟುತ್ತಾ ಇಲ್ಲಲ್ವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೇ ಕೆಲವರು ಗುರುಗಳೇ ನಂಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳೋಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾಯಿದ್ದೇವೆ, ಈ ಮುಂದೆ ಜೀವನದಲ್ಲಿ ಮುಂದೆ ಬಂದರು, ಒಳ್ಳೆ ಸಂಪಾದನೆ ಮಾಡ್ರು, ಜೀವನದಲ್ಲಿ ಚೆನ್ನಾಗಿರು ಅಂತ ಹೇಳ್ತೀವಿ, ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು ಮನೆ ಕಾರು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ, ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳ್ತಾರೆ, ನಾವು ಇನ್ನೂ ಹಂಗೆ ಇದೆ ಗುರುಗಳೇ, ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾದ್ರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ, ಅಟ್ಲೀಸ್ಟ್ 1/2 ತಿರ್ಲಿಬಿಡಿ, ಒಳ್ಳೆ 30% ತಿರ್ಲಿಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಇಕ್ಕು ಆ ಥರದ್ದು ಏನೂ ಇಲ್ಲ, ಇಟ್ಟರೆ ಸಾಕು ಕೆಲಸ ಆಗುತ್ತೆ, ದೇವ್ರ ಮನೆ ಯಾರು ಇಡ್ಬೋದು, ಬೀರ್ನಲ್ಲಿ ಯಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ
ನಿಮ್ಮ ಒಂದಷ್ಟು ಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆವಾಹನೆ ಆಗ್ತಾರೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ ಅಮಾವಾಸ್ಯ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಅಂತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಅಂತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಅಂತಲ್ಲ, ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವರು ಸಕ್ಸಸ್ ಆಗ್ತಾಯಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ, ಒಳ್ಳೇದು ಹಾಗೆ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗಿ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ದರೋ ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ, ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ ನಾನು ಅದನ್ನು ಪೂಜೆ ಮಾಡಿಟ್ಟಿರುವಂಥದ್ದು ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಇನ್ನು ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿಗೆ ಯಾರಿಗೊಬ್ರಿಗೂ ವಶೀಕರಣ ಆಗಿರುತ್ತೆ, ಅಂದರೆ ಯಾರೋ ಒಬ್ರು ಬೇರೆಯವ್ರ ವಶೀಕರಣ ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ, ನಿಮ್ಮ ಗಂಡನಿಗೋ ಅಥವಾ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಮಕ್ಕಳಿಗೋ ವಶೀಕರಣ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ಅದು ನಿಮ್ಮ ಮಾತು ಕೇಳಿದಂಗೆ ನಿಮ್ಮಿಬ್ಬರು ದೂರ ಮಾಡೋದಕ್ಕೆ, ಅವರು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ದುಡ್ಡುಗೋಸ್ಕರನೋ ಏನು ಮಾಡ್ತಾರೆ, ವಶೀಕರಣ ಪ್ರಯೋಗ ಮಾಡಿರ್ತಾರೆ. ನಿಮಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ನನ್ನ ಮಾತೇ ಕೇಳ್ತಲ್ಲ, ಅವ್ರ ಮಾತನ್ನು ಕೇಳ್ತಾ ಇರ್ತಾರೆ. ಸ್ವಂತ ಅಮ್ಮನ ಮಾತು ಕೇಳಲ್ಲ, ತಂಗಿ ಮಾತು ಕೇಳ್ತಾ ಇರ್ತಾರೆ, ಏನು ಮಾಡ್ತೀರಾ, ಅಥವಾ ಅಣ್ಣನ ಮಾತು ಕೇಳ್ತಾ ಇರ್ತಾರೆ. ಈ ಥರ ಇತ್ತು ಅಂತಂದಾಗ ಹೇಗೆ ಇದನ್ನು ಬಿಡಿಸುವುದು ಅಂತ ಏನಿಲ್ಲ, ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ. ನೋಡಿ, ಯಾವುದೇ ಒಂದು ವಿಚಾರನ ಮಕ್ಕಳಿಗೆ ಹೇಳಬೇಕಾದ್ರೆ ವಿತ್ ಎಮೋಷನ್ಸ್ ಹೇಳಿ, ವಿತ್ ಫೀಲಿಂಗ್ ಹೇಳಿ. ಎಮೋಷನ್ ಬೇಡ, ಫೀಲಿಂಗ್ ಗೊತ್ತಲ್ಲ. ನೋಡಪ್ಪ ಹಂಗೆಲ್ಲ ಮಾಡಬಾರ್ದು. ಇವಾಗ ಮಕ್ಕಳು ಏನೋ ಅರ್ಧಾಗ್ತಾ ಇರ್ತಾರೆ, ಏಯ್ ಹೊಡೆದ್ರು ಕೇಳಲ್ಲ, ಮತ್ತೆ ಅರ್ಧಾಗ್ತಾರೆ ಹೋಗಿ, ನಾನು ಆ ಕಡೆ ಹೋದ್ಮೇಲೆ. ಅದಕ್ಕೆ ನೋಡಪ್ಪ ಹಂಗೆಲ್ಲ ಅರ್ಧ ಹಾಕಿದ್ರೆ ಚೆನ್ನಾಗಿರುತ್ತಾ, ನೀನೇನು ನೋಡು, ನೀನು ಎಷ್ಟು ಒಳ್ಳೆ ಹುಡುಗ ಅಲ್ವಾ, ನೀನು ಅರ್ಧ ಹಾಕಿ ಗಲೀಜು ಮಾಡಿ ಚಿಕ್ಕ ಮಕ್ಕಳಿಗೆ ಹೇಳೋಂಗೆ ಹೇಳಬೇಕು. ನೋಡು, ನೀನೇನೋ ಅದಲ್ಲೇ ಜೀವನದಲ್ಲಿ ತಪ್ಪು ಮಾಡ್ತಾ ಇದೆಯಾ, ಇದು ಸರಿ ಅನಿಸುತ್ತಾ ನಿನಗೆ, ನೋಡು ನಾಳೆ ದಿನ, ಯಾಕಂದರೆ ಇದು ಬೇರೆ ಥರ ವಿಚಾರ ಅಲ್ಲ ಅಂತ ವಿತ್ ಭಾವನೆಯಿಂದ ಖುಷಿ ಖುಷಿಯಾಗಿ ನಗ್ನಗ್ತಾ ಫ್ರೆಂಡ್ಲಿ ಥರ ನೀವು ಹೇಳ್ತು ಅಂದರೆ ತಲೆ ಒಳಗಡೆ ಹೋಗುತ್ತೆ. ಅದನ್ನು ಬಿಟ್ಟು ಸ್ಟ್ರೈಟಾಗಿ ಈ ಆಯಿಸ್ಬಿಡ್ತೀನಿ, ಹೊಡೆದು ಬಿಡ್ತೀನಿ, ನೀನು ಅದು ತಪ್ಪು ಮಾಡ್ಬಿಡ, ಈ ತಪ್ಪು ಮಾಡ್ಬಿಡ ಅಂತಂದರೆ ಯಾರು ಕೇಳಲ್ಲ. ಹಾಗಾಗಿ ಏನು ಮಾಡಿ ಅಂತಂದರೆ ವಿತ್ ಫೀಲಿಂಗ್ಸು ನೀವು ಹೇಳ್ತಂದರೆ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ ಇದಲ್ಲ. ಹಾಗಾಗಿ ನೀವೇನಂತಂದರೆ ಇವಾಗ ಯಾರು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿಸ್ತ, ನಿಮ್ಮನ್ನು ಬಿಟ್ಟು ಬಂದರೆ ನಿಮ್ಮ ಎಲ್ಲೋ ಒಂದು ನಿಮ್ಮ ಪ್ರೀತಿಯಲ್ಲಿ ಕೊರತೆ ಆಗಿದೆ ಅಂತ ಅರ್ಥ. ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದರೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಪ್ರೀತಿಯ ಒಂದು ಕೊರತೆ ಆಗಿದೆ. ಅದಕ್ಕೋಸ್ಕರ ಅದನ್ನು ಮಾಡು ಏನು ಅಂತ, ಅದಕ್ಕೋಸ್ಕರ ಅದನ್ನು ಸರಿಪಡಿಸ್ಕೊಳ್ಳಿ ಗೊತ್ತ. ಜೊತೆಗೆ ವಶೀಕರಣ ಪ್ರಯೋಗ ನಿಮ್ಮ ಮಕ್ಕಳ ಮೇಲೆ ಮಾಡಿರ್ತಾರೆ ಅಥವಾ ಹೆಂಡತಿ ಮೇಲೆ, ಗಂಡನ ಮೇಲೆ, ಯಾರದೋ ಮೇಲೆ ಮಾಡ್ತಾ, ಅದು ಹೋಗಿಬಿಟ್ಟು ಹೋಗಬೇಕು ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಇವಾಗ ಎಕ್ಸಾಂಪಲ್ ನಿಮ್ಮ ಮಗ ಅವನಿಗೆ ಯಾರೋ ವಶೀಕರಣ ಪ್ರಯೋಗ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ ಮಾಡ್ತಾ ಇರ್ತಾನೆ, ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮಂಗಳವಾರದ ದಿನ ನೀವು ಏನು ಮಾಡಿ ಅಂತಂದರೆ ಒಂದು ಮೂರು ನಿಂಬೆಹಣ್ಣು ತೊಗೊಳ್ಳಿ. ಮೂರು ನಿಂಬೆಹಣ್ಣು ತೆಗೆದುಕೊಂಡು ನಿಮ್ಮ ಮನೆ ಮಗನ ಹೆಸರು ಅಥವಾ ಯಾರು ವಶೀಕರಣಕ್ಕೆ ಒಳಗಾಗಿರ್ತಾರೋ ಹೆಸರನ್ನ ಬರೆದುಕೊಂಡು ಪರ್ಮನೆಂಟ್ ಮಾರ್ಕಲ್ಲೇ ಬರೀ. ಈ ಕಾಳಿ ಮಂದಿರ ಅಂತ ಇರುತ್ತೆ, ಯಾವುದೇ ಒಂದು ಹೆಣ್ಣು ದೇವರ ದೇವಸ್ಥಾನದ ಮಂದಿರ, ಪ್ರತ್ಯಂಗಿರ ದೇವಿ ಅಥವಾ ಕಾಳಿ, ಗಂಗಮ್ಮ, ತ್ರಿಶೂಲ ಇಟ್ಟಿರ್ತಾರೆ, ದೊಡ್ಡದ ತ್ರಿಶೂಲ ಇಟ್ಟಿರ್ತಾರೆ. ಆ ತ್ರಿಶೂಲಕ್ಕೆ ಮೂರು ನಿಂಬೆಹಣ್ಣು ಚುಚ್ಚಿರ್ತಾರೆ, ಆ ಮೂರು ನಿಂಬೆಹಣ್ಣೆ ತೆಗೆದು ಬಿಸಾಕಿ ನೀವು ಮನೇಲಿ ಹೆಸರು ಬರೆದಿರ್ತಿರಲ್ಲ ತೆಗೆದುಕೊಂಡೋಗಿ ಆ ನಿಂಬೆಹಣ್ಣನ್ನು ಚುಚ್ಚಿ. ಈ ಥರ ಕಡಿಮೆ ಅಂತಂದರೆ 9 ಮಂಗಳವಾರ ಮಾಡಿ, ಇಲ್ಲ ಮಿನಿಮಮ್ 5 ಮಂಗಳವಾರ ಮಾಡಿ. ನಿಮ್ಗೆ ಎಷ್ಟೊಂದು ನಿಮ್ಮ ಮಕ್ಕಳು ಅಥವಾ ಇನ್ನು ನಿಮ್ಮ ವಶೀಕರಣಕ್ಕೆ ಒಳಗಪಟ್ಟಿರೋರು ನಿಮ್ಮ ಮಾತನ್ನು ಕೇಳ್ತಾರೆ, ಅವ್ರನ್ನ ಬಿಟ್ಟುಬಿಡ್ತಾರೆ ಬೇಕಾದ್ರೆ ನೋಡಿ. ಬೇಕಾದ್ರೆ ಈ ಥರ ಎಷ್ಟೊಂದು ಜನ ಮದುವೆ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನು ಮದುವೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಇನ್ನೇನೋ ಲವ್ ಮಾಡೋದಕ್ಕೋ ಅಥವಾ ದುಡ್ಡುಗೋಸ್ಕರನೋ
ನಿಮ್ಮ ಸ್ವಂತ ಮಕ್ಕಳು ನಿಮಗೊಂದು 50,000 ಕೊಡು ಅಂತಂದರೆ ಕೊಡಲ್ಲ, ಇನ್ಯಾರೋ ಫ್ರೆಂಡು 10,000 ಕೊಡು ಅಂತಂದರೆ ಕೊಟ್ಬಿಟ್ಟಿರ್ತಾರೆ. ಹಿಂದೆ ಮುಂದೆ ಈಗ ಕೇಳ್ದೇನೆ, ಇದು ಅವರು ಏನು ಮಾಡಿರ್ತಾರೆ, ಈ ಥರ ವಶೀಕರಣ ಪ್ರಯೋಗ ಬೆಳೆಸ್ಕೊಂಡಿರ್ತಾರೆ, ವಶೀಕರಣಕ್ಕೆ ಏನಂತ ಮಾಡ್ಕೊಂಡಿರ್ತಾರೆ. ಹಾಗಿದ್ದಂಗೆ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಈ ಒಂದು ಸರಳವಂತಂಥವನ್ನು ಮಾಡಿಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಯಾರಿಗೆ ವಶೀಕರಣ ಪ್ರಯೋಗ ಆಗಿದೆ ಅದು ಬಿಟ್ಟು ಹೋಗಬೇಕು ಅಂತಂದರೆ ಅವರ ಹೆಸರನ್ನ ಬರೆದು ಓಂ ಘೋರರುದ್ರಾಯ ನಮಃ, ಓಂ ಘೋರರುದ್ರಾಯ ನಮಃ ಅಂತ ಜಪ ಮಾಡಿ ಅದನ್ನು ಮಂತ್ರವನ್ನು ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ನೀವು ನಿಮ್ಮ ಮಕ್ಕಳು ಇವರು ನಮ್ಮ ಮಕ್ಕಳು ವಶೀಕರಣ ಪ್ರಯೋಗ ಬಿಡಬೇಕು ಅಂತಂದರೆ ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ, ವಿಶೇಷವಾಗಿ ಅಮಾವಾಸ್ಯ ದಿನ ನಾನು ಮಾಡ್ತೀನಿ, ಅದನ್ನು ಮಾಡ್ತು ಅಂತಂದರೆ ನಿಮಗೆ ಅವ್ರಿಗೆ ಬಿಟ್ಟು ಹೊರಟೋಗ್ಬಿಡುತ್ತೆ, ದೋಷ ಹೊರಟೋಗ್ಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ವಶೀಕರಣ ಪ್ರಯೋಗ ಬಿಟ್ಟು ಹೊರಟೋಗ್ಬಿಡುತ್ತೆ. ಈ ತಂತ್ರವನ್ನು ಮಾಡಿ ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು, ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ. ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ, ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಷನ್ ಆಗುತ್ತೆ, ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿದ್ದೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ, ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ, ಆ ದೀಕ್ಷೆ ಕೊಟ್ಟೊಂದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು, ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗೋದು ಎರಡು ಮಾತಿಲ್ಲ. ಖಂಡಿತವಾಗಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ, ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ, ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ, ವಿಶೇಷವಾಗಿ ಜನವಶೀಕರಣ, ಧನವಶೀಕರಣ, ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವ್ರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಹೇಳೋಂಗೆ ಕೇಳೋಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು, ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಮಿಸ್ ಮಾಡದೆ. ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು, ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.